ನೋ 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 ನೋ, ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನಪ್ಪ, ಹುಲಿ ಕಾಡಿಗಿಚ್ಚು ರಕ್ಕಸ್ಯಾನಗಳು ದಸೆಯಲಟ್ಟುತ್ತ ಅಂತ ಬರೀತಾನೆ ಚೆನ್ನಲಗಿ ಚಿಮ್ಮರಾಮ ಅನ್ನತಕ್ಕಂಥ ವಚನದ. ಆ ವಚನ ಬಹಳ ದೊಡ್ಡದು. ಆ ವಚನದ ವ್ಯಾಖ್ಯಾನ ಹೇಳ್ತೀನಿ ಕೇಳ್ರಿ. ಒಬ್ಬ ಮನುಷ್ಯ ಈ ಪೃಥ್ವಿಯೊಳಗಡೆ ಬಂದಿದ್ದಾನೆ. ಪೃಥ್ವಿಯೊಳಗಡೆ ಬಂದವನು ಏನು ಮಾಡಿದ್ದಾನೆ, ಹಿಂಗೆ ಹೊಂಟಾನ, ರೋಡ್ನಲ್ಲಿ ಹೊಂಟಾನ. ಎಲ್ಲಿ? ನೀಲಗಿರಿಯ ಹತ್ರ ಹೋಗಬೇಕು ಊಟಿಗೆ ಅಂತ ಬಂಡೀಪುರ ರೋಡ್ನಲ್ಲಿ ನಡ್ಕೊಂಡು ಹೊಂಟಾನ. ಯಾರು? ಸಿದ್ದಪ್ಪ. ವಯಸ್ಸೆಷ್ಟು? 30. ಏನು ರೂಪವಂತ, ಹೈಟು, ವೇಟು, ರೂಪ, ಕಲರ್ಫುಲ್, ವಾಹ್, ಪ್ರೇಮ ಸುಳ್ಳು. ಹಂಗಿದ್ದ ಹೊಂಟಿದ ಅವನು. ಕಾರ್ನಲ್ಲಿ ಹೀಗೆ ಹೊರಟನ, ಹೊರಟ ಕೂಡಲೇ ಹೋಗ್ತಾ ಇದನ. ಎದುರಿಗಿದ್ದಕ್ಕಿದ್ದಂತೆ 8 ಆನೆಗಳು ಬಂದು ಬಿಡ್ತಾವ. 8 ಆನೆ ಬರ್ತಿದ್ದಂಗ ಅಂದಾವ ಸಿದ್ದಪ್ಪ. 8 ಆನೆ ಎದುರಿಗೆ ಬರ್ತಾವ ಅಂತಂದ್ರೆ, ನಾನು ಹೋಗುತ್ತಿರುವ ಈ ದಾರಿಯಲ್ಲಿ 8 ಆನೆಗಳು ಬಂದವ ಅಂದ್ರೆ ಏನು ದೊಡ್ಡ ಮಾತು? ಎದುರಿಗೆ ಯಾಕೆ ಹೋಗೋದು, ಹಿಂದ್ಗಡೆ ಹೋಗ್ಬಿಡೋಣ ಅಂತೇಳಿ ಎದುರಿಗೆ ಹೋಗೋದು ಬಿಟ್ಟು ಎಬೋಟ್ ಟರ್ನ್ ಮಾಡಿ ಹಿಂಗೆ ತಿರುಗದ. ಹಿಂಗೆ ತಿರುಗಿ ನೋಡ್ತಾನ, ಹಾರು ಹುಲಿ ನಿಂತು ಬಿಟ್ಟದ. ಇವೇನು ಎದುರೋದು, ಏನು ದೊಡ್ಡ ಮಾತು ಅಂತ ಎಡಕ್ಕೆ ಹೋಗ್ಬಿಡ್ಬೇಕು ಅಂತ ನೋಡ್ತಾನ. ಎಡಕ್ಕೆ ಓಡೋಗ್ಬೇಕು ಅಂತ ನೋಡ್ತಾನ. ಇದ್ದಕ್ಕಿದ್ದಂತೆ ಕಾಡ್ಗಿಚ್ಚು ಹತ್ಕೊಂಡ್ಬಿಟ್ಟದ ಕಾಡ್ನಾಗ. ಮುಂದೋಗ್ತೀನಿ 8 ಆನೆ, ಹಿಂದೆ ಬರ್ತೇನೆ 6 ಹುಲಿ. ಎಡಗಡೆ ಹೋಗ್ತಾನೆ ಕಾಡ್ಗಿಚ್ಚು. ಮುಂದೇನು ಬೇಡ, ಹಿಂದೇನು ಬೇಡ, ಎಡಕ್ಕೂ ಬೇಡ, ಬಲಕ್ಕೆ ಹೋಗೋಣ ಅಂತೇಳಿ ಹಿಂಗೆ ತಿರುಗಿ ಹೋಗಕ್ಕೆ ಹೋಗ್ತಾನ. ಅಲ್ಲಿ ಬ್ರಹ್ಮರಾಕ್ಷಸಿ ನಿಂತು ಬಿಟ್ಟಾಳ ಬಾಯಿ ತರ್ಕೊಂಡು. ಇದ್ರ ಮಧ್ಯದಾಗ ನೋಡ್ತಾನ ಇವ, ಅಲ್ಲೊಂದು ಬಾವಿ ಇರ್ತದ. ಬಾವಿ ಪಕ್ಕದಾಗ ಒಂದು ದೊಡ್ಡ ಆಲದ ಮರ ಅದ. ಆಲದ ಮರದಾಗ ಬೇರು ಕೆಳಗೆ ಬಿಟ್ಟದ. ಆ ಆಲದ ಮರದ ಬೇರಿ ತಗೊಂಡು ಬಾವಿ ಒಳಗೆ ಹೋಗ್ಬಿಡಾನಂತ ಕೆಳಗಿಳಿದು ಹೋಗ್ಬಿಡ್ಬೇಕು ಅಂತ ನೋಡ್ತಾನ. ಬೇರೆ ಹಿಡ್ಕೊಂಡು ಬಾವಿ ಒಳಗೆ ಹೋಗಬೇಕು ಅಂತ ಕೆಳಗೆ ಹೋಗ್ತಾನೆ. ಕೆಳಗೆ ನೋಡ್ತಾನ, ಒಂದು ಹಾವು ಬಾಯಿ ತೆರ್ಕೊಂಡು ಕುಂತುಬಿಟ್ಟ. ಹಿಂಗೆ ಹಿಡ್ಕೊಂಡನ, ಬಳ್ಳಿ ಹಿಡ್ಕೊಂಡು ನೋಡ್ತಾನ ಮೇಲುಗಡೆ ಏನಾಗದ. ಇದ್ದಕ್ಕಿದ್ದಂತೆ ಆಲದ ಮರದಲ್ಲಿ ಒಂದು ಜೇನುಗೂಡು ಕಟ್ಟುಬಿಟ್ಟದ. ಮುಜಾನ್ ನೋಡ್ರಿ, ಮೇಲುಗಡೆ ಜೇನುಗೂಡು ಕಟ್ಟುಬಿಟ್ಟದ. ಜೇನುಗೂಡು ಕಟ್ಟದ, ಆ ಬಳ್ಳಿಗೆ ಏನು ಮಾಡಿಬಿಟ್ಟದ, ಒಂದು ಕರಿ ಇಲಿ ಒಂದು ಬಿಳಿ ಇಲಿ ಬಂದು ಆ ಬಳ್ಳಿ ಕಟ್ ಮಾಡಕತ್ತದ. ಏನು ಮಾಡಕತ್ತದ? ಕಟ್ ಮಾಡಕತ್ತದ. ಕರಿ ಇಲಿ ಬಿಳಿ ಇಲಿ ಯಾವಾಗ ಬಳ್ಳಿನ ಕಟ್ ಮಾಡಕತ್ತದ, ಸುಮ್ಮನೆ ಇರಲಾರ್ದ ಗಿಡಿ ಬಂದು ಜೇನುಗೂಡನ್ನು ಕುಕ್ಕಿಬಿಟ್ಟದ. ಆದ್ರಿಂದ ಜೇನುತುಪ್ಪ ಇವನ ಮೂಗಿನ ಮ್ಯಾಗ ಬಿದ್ದದ. ಇವ ಹುಲಿನೂ ಮರ್ತ, ಕರಡಿನೂ ಮರ್ತ. ಇದರ ಚಿತ್ರಣ ಏನು ಅಂದರೆ, ಜಗತ್ತಿನಲ್ಲಿ ದೇವರು ಅನ್ನತಕ್ಕಂತಹ ಒಬ್ಬ ಅತಿ ಅದ್ಭುತವಾದ ಶಕ್ತಿಯಿಂದ ಈ ಜೀವಾತ್ಮ ಅನ್ನತಕ್ಕಂತಹ ಒಂದು ವಸ್ತು ಈ ಸೃಷ್ಟಿಯ ಒಳಗಡೆ ನಡಿಬೇಕು ಅಂತ ಬಂದಿದ್ದಾನೆ. ನಡೆಯುವಂತಹ ಸಂದರ್ಭದಲ್ಲಿ ಇವನು ನಡೆದು ಬಿಡ್ತೇನೆ, ನಾನು ಗೆದ್ದು ಬಿಡುತ್ತೇನೆ, ನಾನು, ನನ್ನನ್ನು ಬಿಟ್ಟು ಯಾರೂ ಇಲ್ಲ, ನನ್ನಂಥ ವೀರಾದಿ ವೀರ ಯಾರೂ ಇಲ್ಲ ಅಂತ ಹೊರಟಾನ. ಎದುರಿಗೆ ಹೋಗಬೇಕು ಅಂತನ. 8 ಹುಲಿಗಳು ಬಂದುಬಿಟ್ಟವ, ಅಷ್ಟಮದಗಳು, ಕುಲಮದ, ಛಲಮದ, ರೂಪಮದ, ವಿದ್ಯಾಮದ, ತಪೋಮದ, ರಾಜ್ಯಮದಗಳನ್ನತಕ್ಕಂಥ 8 ಮದಗಳು. ಇದರನ್ನು ಗೆಲ್ತೇನೆ ಅಂತ ಹೋಗ್ತಾನ, ತಿರುಗಿ ಬಿಡ್ತಾನ. ಹರಿಷಡ್ ವರ್ಗಗಳು ಅನ್ನತಕ್ಕಂಥ 6 ವರ್ಗಗಳು ಹಿಂದೆ ಬಂದುಬಿಟ್ಟದ. ಹರಿಷಡ್ ವರ್ಗಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ತುಂಬಿಬಿಟ್ಟದ. ಇದನ್ನ ಗೆಲ್ತೀನಿ ಅಂತನ ತಾಪತ್ರೆ ಅನ್ನತಕ್ಕಂಥ ಕಾಡಿಗೆ ಚತ್ಕೊಂಡ್ಬಿಟ್ಟದ. ಎಂಡ್ರು, ಮಕ್ಕಳು, ಮನೆ, ಸಾಲ. ಈ ಕಡೆ ನೋಡ್ತಾನ ಬ್ರಹ್ಮರಾಕ್ಷಸಿ ಅನ್ನತಕ್ಕಂಥ ಅಂತರಂಗದ ಆಸೆಯ ಮಾಯಾಲೋಕ ಸೇರ್ಕೊಂಡು ಬಿಟ್ಟದ. ಇದನ್ನು ಗೆಲ್ತೀನಿ ಅಂತೇಳಿ ಆಯುಷ್ಯ ಅನ್ನತಕ್ಕಂಥ ಬಳ್ಳಿ ಹಿಡ್ಕೊಂಡು ಬದುಕ್ತೀನಿ ಅಂತ ಕೆಳಗಿಳಿದು ಹೋಗ್ತಾನ. ಮೃತ್ಯು ದೇವತೆ ಅನ್ನತಕ್ಕಂತಹ ಹಾವು ಬಾಯಿ ತೆರ್ಕೊಂಡು ಬಾ, ನೀನನ್ನು ಕಾಯ್ತಾ ಇದ್ದೀನಿ ಅಂತ ಹೇಳ್ತದದು. ಇದ್ರ ಮಧ್ಯದಲ್ಲಿ ಏನು ಮಾಡ್ತಾನ, ಬದುಕಬೇಕು ಅಂತ ಹಿಂಗೆ ನೋಡ್ತಾನ. ಮೇಲೆ ಕರಿಯಲಿ ಬಿಳಿಯಲಿ ಆಯುಷ್ಯದ ಬೇರನ್ನು ಹಗಲು ಮತ್ತು ರಾತ್ರಿ ಅನ್ನತಕ್ಕಂಥ ಕರಿಯಲಿ ಬಿಳಿಯಲಿ ನಿನ್ನ ಆಯುಷ್ಯ ಕಟ್ ಅಂತ. ಅದ್ರ ಮೇಲೆ ಮೇಗುನ ಮೇಲೆ ಜೇನು ತುಪ್ಪಿದ್ದದ ಉಡಿ ತಿಂದು ಕುಂತಾನ ಮಗ. ಏನು ಕುಂತಾನ ಇಲ್ಲಿ, ಕುಂತು ಬಿಟ್ಟಾನ. ಇಲ್ಲೇ ಉಳಿತೀನಿ ನಾನು ಅಂತ, ಇಲ್ಲಿ ಉಳಿತೀನಿ ಅಂತ ಕುಂತಾನ. ಒಂದು ದಿನ ನಿನ್ನ ಆಯುಷ್ಯ ಕಟ್ಟಾಗ್ತದ, ಕಾಲದ ಪರಿಸ್ಥಿತಿ ಒಳಗಡೆ ಹೋಗ್ತೀಯಾ. ಈ 8 ಮದಗಳನ್ನು ಸೇರಿಸಬೇಕಾದ್ರೆ, ಅಷ್ಟ ಮದಗಳನ್ನು ನಾವು ತೆಗಿಬೇಕಾದ್ರೆ, ತನುವಿನ ಮದ ಹೋಗಬೇಕು, ಗುರು ಬರಬೇಕು,
ಮನದ ಅಹಂಕಾರ ಹೋಗಬೇಕು, ಲಿಂಗ ಬರಬೇಕು, ಚರ್ಮದ ಮೋಹ ಹೋಗಬೇಕು, ತ್ವಚ ವಿಭೂತಿ ಆಗಬೇಕು, ನಡೆಯೇನಾದರೂ ಶುದ್ಧಯಾಗಬೇಕು, ನಾಲಿಗೆ ಜಂಗಮವಾಗಿ ಪರಿವರ್ತನೆ ಹೊಂದಬೇಕು, ಮಂತ್ರವಾಗಿ ಪರಿವರ್ತನೆ ಹೊಂದ, ಆವಾಗ ಅಷ್ಟಾವರಣದ ಪರಿಪೂರ್ಣತೆ ಈ ದೇಹದೊಳಗಡೆ ಯಾವಾಗ ಸೇರಿಕೊಳ್ಳುತ್ತದೆ, ಮನುಷ್ಯ ಗೊತ್ತಿಲ್ಲದಂತೆ ಪರಿವರ್ತನೆಯಾಗಿ ಮನಸ್ಸು ಬೆಳೆಯಿತು, ಆತ್ಮ ಬೆಳೀತು, ಶರೀರ ಬೆಳೀತು, ಕೂಡಲ ಸಂಗಮ ನೊಲಿಸ ಬಂದ ಪ್ರಸಾದ ಕಾಯ ನಿನಗೆ ಎಡೆಯಾಯಿತು, ನನಗೆ ಭವವಿಲ್ಲ, ನನಗೆ ಮರಣವಿಲ್ಲ ನೋಡ. ಮರಣವಾದರೆ ಪಾದೋದಕ ಪ್ರಸಾದವ ಕೊಂಬುವೆ, ಮರಣವಾದರೆ ನಿಮ್ಮ ಶ್ರೀಪಾದದಲ್ಲಿರುವೆ. ಪಾವನದ ವೃಕ್ಷ ಅಡವಿಯೊಳಗಿರ್ತಡೇನು, ಊರೊಳಗಿರ್ತಡೇನು, ಅದರ ಪರಿಮಳ ಬಿಟ್ಟಿತ್ತೇ, ಏಕೋ ಭಾವ ನಮ್ಮ ಕೂಡಲ ಸಂಗಮದಿಂದ.